ಈಗ ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ, ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕೋತೀನಿ. ನಿಮ್ಗೆ ಸಾರು ಎಷ್ಟು ಗಟ್ಟಿ ಬೇಕು, ಎಷ್ಟು ತಳ್ಳಗಬೇಕು ನೋಡಿಕೊಂಡು ನೀರು ಹಾಕೋಬೇಕಾಗ್ತೈತ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಅವರೇಕಾಳು ಸಾರು ಮಾಡಿ ತೋರಿಸ್ತೀನಿ ರೀ. ಅವರೇಕಾಳು ಸಾರು ಮಾಡೋಕ್ಕೆ ಏನೇನು ಬೇಕಾದ್ ನೋಡ್ಕೊಂಬರೋಣ ಬರ್ರಿ. ಅವರೇಕಾಳು ಸಾರು ಮಾಡೋಕ್ಕೆ 1/4 kg ಅವರೇಕಾಳು ತೊಗೊಂಡೀನಿ ರೀ. ನಾನು ಅವರೇಕಾಳು ನೆನೆಯಾಕಿಡ್ತೀನಿ ರೀ. ಇವು ಕಾಳು ನೀರು ಹಾಕಿ ನೆನೆಯಾಕಿಡ್ಬೇಕು, 3-4 ಗಂಟೆ ನೆನೆಸ್ಬೇಕು ರೀ. ಇಲ್ಲಾಂದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಹಿಸಕ್ಬೇಕು ರೀ. ನೀವು ಈಗ ನೀರು ಹಾಕಿ ನೆನೆಯಾಕಿ ಬಿಡ್ತೀನಿ ರೀ. ಈಗ ನೋಡ್ರಿ, ಇವು ಹಿತ್ಕೇದ ಬೇಳೆ ಸಾರು ಅಂತಾರೆ ರೀ. ಇವು ಹಿಂಗೆ ಸಿಪ್ಪೆ ತೆಗಿದ್ರಿಂದ ಹಿಸ್ಕೋದು ಅಂತಾರೆ ರೀ ಈ ಕಡೆ ಎಲ್ಲ. ಇವು ನೀರು ಹಾಕಿ ನೆನೆಸಿಟ್ರೆ ಸಿಪ್ಪೆ ತಾನೇ ಬಿಸ್ತಾರೆ. ಹಿಂಗೆ ನಾವು ಈ ಬಟ್ಲೆ 2 ಬಟ್ಲೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಬಿಸ್ತಾವ್ರಿ. ಎಲ್ಲ ಕಾಳು ಇದೇ ರೀತಿ ಬಿಡಿಸಿ ಇಟ್ಕೋಬೇಕು ರೀ. ನೀವು ರಾತ್ರಿ ನೆನೆಯಾಕಿ ಬೆಳಗ್ಗೆ ಬಿಡಿಸ್ಕೋಬೋದು. ಈಗ ನೋಡ್ರಿ, ನಾ ಎಲ್ಲ ಸಿಪ್ಪೆ ತೆಗೆದಿಟ್ಟೀನಿ. ಒಂದಿಷ್ಟು ಆಗ್ಯಾವ ನೋಡ್ರಿ, 1/4 kg ಬೇಳೆ ಬಂದವ್ರಿ. ನಾನು 2 ಟೊಮೆಟೊ ತೊಗೊಂಡಿನಿ, ಒಂದು ರುಬ್ಬಕ್ಕೆ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿನಿ, ಒಂದು ಒಗ್ಗರಣೆ ಮಾಡೋಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. 2 ಟೊಮೆಟೊ, ಒಂದು ಈರುಳ್ಳಿ ದಪ್ಪ ಕಟ್ ಮಾಡಿ ಇಟ್ಕೊಂಡಿನಿ ರುಬ್ಬಕ್ಕೆ, ಮತ್ತು 2 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ರೀ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1/4 ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ರೀ ಖಾರಕ್ಕೆ, ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿನಿ ರೀ, 1/4 ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿನಿ ರೀ, ಸ್ವಲ್ಪ ಕರಿಬೇವು ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಒಗ್ಗರಣೆ ಮಾಡೋಕ್ಕೆ, ಒಂದು ಆಲೂಗಡ್ಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಮಸಾಲೆ ಮಾಡ್ಕೊಳಕ್ಕೆ ರೀ, ಸ್ವಲ್ಪ ಧನಿಯಾ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ರೀ. ನೀವು ಮಸಾಲೆ ಖಾರ ಇದ್ದರೆ ಮಸಾಲೆ ಖಾರನೂ ಹಾಕಿ ಮಾಡ್ಕೋಬೋದು ರೀ. ಒಂದು ಚಿಟಿಕೆ ಅರಿಶಿನ ಪುಡಿ, ಒಗ್ಗರಣೆ ಮಾಡೋಕ್ಕೆ ಬೇಕಾಗಷ್ಟು ಎಣ್ಣೆ. ಅವರೇಕಾಳು ಸಾರು ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಸಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಇದಕ್ಕೆ ನಾನು ಧನಿಯಾ ಮತ್ತು ಲವಂಗ ಚಕ್ಕೆ ತೊಗೊಂಡಿದ್ನಲ್ಲ ರೀ, ಅದು ಹಾಕೋತೀನಿ ರೀ. ಮಸಾಲೆ ಖಾರ ಇದ್ದರೆ ಅದನ್ನು ಕೂಡ ಹಾಕೋಬೋದು ರೀ. ಪ್ರತಿ ಸತಿ ನೀವು ಕೇಳ್ತಿರ್ತೀರಿ ನಾ ಮಸಾಲೆ ಖಾರ ಹಾಕಿ ಮಾಡಿದಾಗ, ಅದಕ್ಕಾಗಿ ನಿಮ್ಗೆ ನಾನು ಇವತ್ತು ಮಾಡಿ ತೋರಿಸಾಕತ್ತೀನಿ ರೀ. ಸಾರಿಗೆ ಮಸಾಲೆ ಮಾಡಿ ರುಬ್ಬಿ ಹಾಕೋತಾ ಇದ್ದೀನಿ ನೋಡಿ. ಇದು ನೀವು ಸಪ್ರೇಟಾಗಿ ಪೌಡ್ರ್ ಮಾಡಿದ್ರೆ ಇಟ್ಕೋಬೋದು, ಇಲ್ಲ ಇದ್ರಾಗೆ ನಾವೆಲ್ಲ ಹಾಕ್ಕೊಂಡು ಹುರ್ಕೊಂಡು ರುಬ್ಕೊಂಡು ಸಾರಿಗೆ ಹಾಕ್ಕೋಬೋದು ರೀ. ಈಗ ಇವು ಹುರಿದಾವ ರೀ. ಈಗ ಇದಕ್ಕೆ ನಾನು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ನೋಡ್ರಿ ಒಂದೊಂದೇ. ಈಗ ಟೊಮೆಟೊ ಹಾಕೋತೀನಿ ರೀ. ನೀವು ಹಸಿದೆ ರುಬ್ಬಿ ಆದರೂ ಹಾಕ್ಕೋಬೋದು, ಇದು ಹುರಿದ್ರೆ ಚಲೋ ಇರ್ತೈತೈತೆ. ಹುರಿ ಹಾಕತ್ತೀನಿ ರೀ ನಾ. ಉಳ್ಳಾಗಡ್ಡೆ ಹಾಕ್ಕೊಂಡಿನಿ ರೀ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದು ಹಾಕೋತೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ನಲ್ಲ ಅದು ಹಾಕ್ಕೋತೀನಿ. ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ರೀ, ಅದನ್ನು ಇದರಲ್ಲೇ ಹಾಕ್ಕೋತೀನಿ ನೋಡಿ. ನೀವು ಬೇಕಾದ್ರೆ ಒಗ್ಗರಣೆಲಿ ಜಜ್ಜಿ ಹಾಕ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಹುರ್ಕೋತೀನಿ ರೀ, ಅಂದರೆ ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ ರೀ. ನಾ ಏನು ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ, ಹಾಗೆ ಹುರಿ ಹಾಕತ್ತೀನಿ ರೀ. ನಾ 1/4 ಒಣ ಮೆಣಸಿನ್ಕಾಯಿ ಮತ್ತು ಪುಟಾಣಿ ತೊಗೊಂಡಿನಿ ರೀ, ಅದನ್ನು ಇಲ್ಲೇ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಅಂದರೆ ಬಿಸಿ ಮಾಡಿದರೆ ಬೇಗ ಸಣ್ಣ ಆಗುತ್ತೆ ಅಂತ ರೀ. ಇಲ್ಲಾಂದ್ರೆ ನೀವು ಹಚ್ಚ ಕರ್ದು ಪೌಡ್ರು ಹಾಕ್ಕೋಬೋದು ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೋಬೇಕು. ನಾ ಹಸಿ ಕೊಬ್ಬರಿ ತೊಗೊಂಡಿದ್ದೆಲ್ಲ ರೀ, ಅದನ್ನು ಇಲ್ಲೇ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕು ರೀ. ಅಂದರೆ ಇದು ನಾವಿಲ್ಲಿ ಹುರಿದು ಮಸಾಲೆ ಮಾಡ್ಕೊಂಡ್ವಿ ಅಂದರೆ ಒಗ್ಗರಣೆಲೆ ಬೇಗನೆ ನಾವು ಮಾಡ್ಕೋಬೋದಾಗುತ್ತೆ. ಈಗ ನೋಡ್ರಿ, ನಾ ಇಲ್ಲಿ ಎಲ್ಲ ಹುರಿದು ರುಬ್ಕೊಳಾಗತ್ತೀನಿ ರೀ. ನೀವು ಬೇಕಾದ್ರೆ ಹಸಿದೆ ರುಬ್ಬಿದ್ರೆ ಒಗ್ಗರಣೆಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಾಗ್ತೈತ್ರಿ. ಹಂಗಾಗಿ ನಾ ಇಲ್ಲಿ ಬೇಗ ಹುರಿದು ಮಾಡ್ಕೊಂಡ್ರೆ ಬೇಗ ಒಗ್ಗರಣೆ ಮಾಡ್ಕೋಬೋದ್ರಿ. ಹಂಗಾಗಿ ನಾ ಈಗ ಹಸಿದೆ ಹುರಿದು ರುಬ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಎಲ್ಲ ಮಸಾಲೆ ಹುರಿದೀನಿ. ಈಗ ಇದು ರುಬ್ಕೊಳ್ಳೋಣ ರೀ, ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ತಣ್ಣಗಾಗೈತ್ರಿ. ನಾ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡ್ರಿ. ನಾನು ಯಾವುದೇ ಅಡುಗೆ ಮಾಡಿ ಹಾಕಿದಾಗ ರೀ, ನೀವು ಮಿಕ್ಸಿ ಯಾವುದು ಅದು ಕೇಳ್ತಿರ್ತೀರಿ. ನಾ ಈ ಮಿಕ್ಸಿದು ರಿವ್ಯೂ ಮಾಡಿ ತೋರಿಸಿದ್ದೀನಿ ರೀ. ನಾನು ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ನೋಡ್ಬೋದು ರೀ ಅಲ್ಲಿ ಹೋಗಿ. ಈಗ ಮುಚ್ಚಳ ಮುಚ್ಚಿ ನುಣ್ಣಗಾಗಂಗೆ ರುಬ್ಕೋಬೇಕು ರೀ. ಅದು ನೋಡ್ರಿ, ಈ ರೀತಿ ಆಗೈತಿ. ಇದನ್ನು ಸಣ್ಣ ಆಗಿಲ್ಲ ರೀ. ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ರೀ. ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ.
ಇದೆಲ್ಲ ಹಿಂಗೆ ಒಳಗಡೆ ತೊಗೊಂಡು ಒಂದ್ಸಲ ಸ್ಪೂನ್ ಹಿಂಗೆ ಮಾಡಿ ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ ಮಸಾಲೆ. ಈಗ ನೋಡ್ರಿ ನಾ ಸಾರು ಮಾಡಕ್ಕೆ ಮಸಾಲೆ ರುಬ್ಕೊಂಡೆ ರೀ, ಈಗ ಸಾರಿಗೆ ಒಗ್ಗರಣೆ ಮಾಡೋಣ ರೀ. ಈಗೊಂದು ಪಾತ್ರೆ ಇಟ್ಕೋತೀನಿ, ನಾ ಮಸಾಲೆನ ಹುರ್ಕೊಂಡಿದ್ದೆಲ್ಲ ಅದೇ ಪಾತ್ರೆ ಇಟ್ಕೋತೀನಿ, ನೀವು ಬೇಕಾದ್ರೆ ಕುಕ್ಕರಲ್ಲಿ ಮಾಡ್ಕೋಬಹುದು ರೀ. ಈಗ ಅದಕ್ಕೆ ಒಗ್ಗರಣೆ ಮಾಡಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದೇ ಇದು ಪಾತ್ರೆ ಇಷ್ಟು ಕರಗಾಗೈತಿ ಅಂದ್ಕೊಂಡ್ರೆ ಇದರಲ್ಲಿ ನಾನು ಮಸಾಲೆ ಹುರ್ಕೊಂಡಿದ್ದೆ ರೀ, ಹಾಗಾಗಿ ಅದೇ ಪಾತ್ರೆಲಿ ಮಾಡಾಕತ್ತೀನಿ. ಅದು ಸ್ವಲ್ಪ ಕಪ್ಪಾಗೈತಿ, ನೀವು ಬೇಕಾದ್ರೆ ಬೇರೆ ಪಾತ್ರೆಯಲ್ಲೇ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಿ ಆದರೂ ಮಾಡ್ಕೋಬೋದು ರೀ. ಈಗ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ಬೇಕು ರೀ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾನು ಸಾಸಿವೆ ಜೀರಿಗೆ ತೊಗೊಂಡಿದ್ನೆಲ್ಲ ಅವು ಹಾಕೋತೀನಿ ನೋಡ್ರಿ. ನಾ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ರೀ ಅದು ಹಾಕೋತೀನಿ ರೀ. ನಾ ಕರಿಬೇವು ತೊಗೊಂಡಿದ್ನೆಲ್ಲ ರೀ ಅದು ಹಾಕೋತೀನಿ ರೀ. ಇದೆಲ್ಲ ಸ್ವಲ್ಪ ಹುರ್ಕೋತೀನಿ ರೀ. ನಾ ಅವರೆಕಾಳೆನ್ ತೊಗೊಂಡಿದ್ನೆಲ್ಲ ರೀ ಅವು ಎಣ್ಣೆ ಒಳಗೆ ಹಾಕೋತೀನಿ ರೀ. ಒಗ್ಗರಣೆ ಒಳಗೆ ಅಂದ್ರೆ ಒಗ್ಗರಣೆ ಒಳಗೆ ಹಾಕಿದ್ರೆ ಚಲೋ ಹೊತ್ತಿನಾಗೆ ಫ್ರೈ ಆಗ್ತಾವ ರೀ, ಬೇಗ ಬೇಯ್ತಾವು. ಹಂಗಾಗಿ ನಾನು ಒಗ್ಗರಣೆಗೆ ಹಾಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ. ಈಗ ನೋಡ್ರಿ ಎಣ್ಣೆಗೆ ಸ್ವಲ್ಪ ಫ್ರೈ ಆಗ್ಯಾವ ಕಾಳು. ಈಗ ನಾನು ಇದಕ್ಕೆ ಒಂದು ಆಲೂಗಡ್ಡೆ ತೊಗೊಂಡಿದ್ನಲ್ಲ ರೀ ಆಲೂಗಡ್ಡೆ ಹಾಕೋತೀನಿ. ಈ ಸಣ್ಣ ಕಟ್ ಮಾಡಿಟ್ಟಿದ್ನಲ್ಲಿ ಟೊಮೆಟೊ ಅವು ಹಾಕೋತೀನಿ ನೋಡ್ರಿ. ನಿಮ್ಗಿನ್ನೂ ಹುಳಿ ಬೇಕಂದ್ರೆ ಹುಣಸೆ ಹಣ್ಣು ಬೇಕಾದ್ರೆ ಹಾಕೋಬೋದು ರೀ. ಇದೆಲ್ಲ ಸ್ವಲ್ಪ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಇವು ಸ್ವಲ್ಪ ಎಣ್ಣೆಗೆ ಕಾಳು ಬೇಯಬೇಕ್ರಿ, ಅಂದ್ರೆ ಬೇಗ ಸಾರಾಗತ್ತೆ. ಬಿರ್ಸಿರ್ತಾವಲ್ರಿ ಕಾಳು, ಸ್ವಲ್ಪ ಎಣ್ಣೆ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ ರೀ. ಇಲ್ಲಾಂದ್ರೆ ನೀವು ಲೇಟ್ ಆಗುತ್ತೆ ಅನ್ನೋದಾದ್ರೆ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರು ಬೇಯ್ದು ಬಿಡ್ತಾವ್ರಿ ಕಾಳು. ಈಗ ನೋಡ್ರಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋತೀನಿ ರೀ ನಾ ಕಾಳು. ಈಗ ನೋಡ್ರಿ ನಾನು ಮುಚ್ಚಳ ಮುಚ್ಚಿ ಬೇಯಿಸಾಕಿಟ್ಟಿದ್ದೆ, ಸ್ವಲ್ಪ ಬೇಯ್ದಾವ್ರಿ ಇವು. ಇನ್ನು ಸಾರು ಕುದಿಬೇಕಲ್ರಿ, ಅವಾಗೂ ಬೇಯ್ತಾವು. ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ರೀ ಅದು ಹಾಕೋತೀನಿ. ಈಗ ಒಂದು ಚಿಟಿಕೆ ಅರಶಿನ ಪುಡಿ ಹಾಕೋತೀನಿ ನೋಡ್ರಿ. ಇದು ಆಲೂಗಡ್ಡೆ ಏನು ಬೇಗ ಬೇಯ್ದು ಬಿಡುತ್ತೆ, ಆಲೂಗಡ್ಡೆ ಬೇಯ್ದೈತ್ರಿ. ಈ ಕಾಳು ಮಾತ್ರ ಬೇಯಬೇಕಿತ್ತು, ನಾವು ಕಾಳು ಬೇಯಿಸ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಂಡಿದ್ನಲ್ಲ ರೀ ಅದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ, ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕೋತೀನಿ ರೀ. ನಿಮ್ಗೆ ಸಾರು ಎಷ್ಟು ಗಟ್ಟಿ ಬೇಕು ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ನೀರು ಹಾಕೋಬೇಕಾಗ್ತೈತೆ ರೀ. ನೀವು ಮಸಾಲೆ ಹುರಿಲಾರ್ದೆ ಹಸಿದೆ ರುಬ್ಬಿದ್ರೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನೀರು ಹಾಕ್ಕೊಡ್ರಿ. ನಾ ಮಸಾಲೆ ಎಲ್ಲ ಹುರಿದು ರುಬ್ಬಿನಿ, ಹಾಗಾಗಿ ಡೈರೆಕ್ಟಾಗಿ ನೀರು ಹಾಕೀನಿ ರೀ. ಈಗ ನಾನು ಇದು ಸಾರ ಸ್ವಲ್ಪ ಕುದಿಬೇಕ್ರಿ, ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಕುದಿ ಹಾಕ್ಬಿಡ್ಬೇಕ್ರಿ. ನಿಮ್ಗೆ ನೋಡ್ರಿ ಎಷ್ಟು ಗಟ್ಟಿ ಬೇಕು ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ನೀರು ಹಾಕೋಬೇಕ್ರಿ. ನೀವು ನಿಮ್ಗೆ ಒಗ್ಗರಣೆ ಕಾಳು ಬೆಂದಿಲ್ಲ ಅನಿಸಿದ್ರೆ ಈಗ ನಾವು ನೀರು ಹಾಕಿ ಕುದಿಯಾಕೆ ಬಿಡ್ತೀವಲ್ರಿ ಸಾರು, ಅವಾಗೂ ಬೇಯ್ತಾವ್ರಿ ಅವು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ಈಗ ಇದು ಒಂದೆರಡು ನಿಮಿಷ ಕುದಿಲ್ರಿ, ಸಾರು ಕುದ ನಂತರ ಸರ್ವ್ ಮಾಡೋಣ ರೀ. ಈಗ ನಾ ಒಂದು ಐದು ನಿಮಿಷ ಕುದಿಸೀನಿ ರೀ ಸಾರು. ಈಗ ಕಾಳು ಬೆಂದಿರ್ತವೆ, ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಒಂದು ಐದು ನಿಮಿಷ ಕುದಿಸ್ಕೊಂಡಿನಿ ರೀ ಸಾರು. ನೀವು ಬೇಕಾದ್ರೆ ಒಂದು ವಿಜಿಲ್ ಕೂಗಿಸ್ಕೋಬೋದು ಕುಕ್ಕರಲ್ಲಿ, ಒಂದು ವಿಜಿಲ್ ಕೂಗಿಸಿದ್ರೆ ಬೇಗನೆ ಆಗಿರುತ್ತೆ ರೀ ಸಾರು. ಈಗ ನೋಡ್ರಿ ನಿಮ್ಗೆ ನಾ ಕಾಳು ಬೆಂದಾವಿಲ್ಲ ಅಂತ ತೋರಿಸ್ತೀನಿ ನೋಡ್ರಿ, ಎಷ್ಟು ಚಂದ ಬೆಂದೈತೆ ನೋಡ್ರಿ. ಫುಲ್ ಹಿಟ್ಟು ಥರ ಆಗಿದೆ, ನೀವು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಫುಲ್ ಪೇಸ್ಟ್ ಥರ ಆಗಿಬಿಡುತ್ತೆ, ಅವಾಗ ಚಲೋ ಇರಲ್ಲ ರೀ. ಹಿಂಗೆ ಸಪ್ರೇಟಾಗಿ ಮಾಡಿದ್ರೆ ಮಸ್ತಾಗಿರ್ತೈತೆ ನೋಡ್ರಿ, ಬೆಂದಾವ್ರಿ ಕಾಳೆಲ್ಲ ನೋಡ್ರಿ ಎಷ್ಟು ಮಸ್ತಾಗಿದೆ ಸಾಂಬಾರು. ನೀವು ಈ ರೀತಿ ನಿಮ್ಮನೆ ಮಾಡ್ಕೋಬೋದು ರೀ. ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಚಲೋ ಇರ್ತೈತೆ ರೀ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಮಸ್ತಾಗಿರೋ ಸಾರು ರೆಡಿ ಆಯ್ತು ರೀ. ಇದು ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಮತ್ತು ನಿಮ್ಮ ಮುದ್ದೆಗೆ ಯಾವುದಕ್ಕಾದರೂ ಮಾಡ್ಕೋಬೋದು ರೀ ಈ ರೀತಿ ಸಾರು.
ಈಗ ನೋಡ್ರಿ ನಾನು ಸರ್ವ್ ಮಾಡ್ತೀನಿ ನೋಡ್ರಿ. ನಾನು ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಂಡಿನಿ, ನೀವು ಬೇಕಾದ್ರೆ ತಳಗೂ ಮಾಡ್ಕೋಬಹುದು. ನಾನು ಸ್ವಲ್ಪ ನೀರು ಹಾಕಿದ್ರೆ ತಳಗಾಗುತ್ತೆ. ನೋಡಿದ್ರಲ್ರಿ ವೀಕ್ಷಕರೇ, ಅವರೆಕಾಳು ಸಾರು ಮಾಡೋದನ್ನು, ಈ ಅವರೆಕಾಳು ಸಾರು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ಇನ್ನು ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ, ಒಳ್ಳೆಯ ವಿಚಾರಗಳನ್ನು ಪದೇ ಪದೇ ಓದಲು ಬೇಸರ ಪಟ್ಟುಕೊಳ್ಳಬೇಡಿ. ಕಾರಣ, ಒಳ್ಳೆಯ ವಿಚಾರಗಳನ್ನು ಪದೇ ಪದೇ ಓದಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇಡೀ ಜಗತ್ತು ಬದಲಾವಣೆ ಆಗಲು ಸಾಧ್ಯ. ಏ ಬಾರಿ ಹೇಳಿದಲ್ಲಪ್ಪ, ಮೊನ್ನೆ ಒಂದು ಒಗಟ್ ಹೇಳಿದ್ದೆಲ್ಲ, ಅದ್ರ ಉತ್ತರ ಹೇಳಿ ಇವತ್ತೊಂದು ಒಗಟ್ ಹೇಳಿ ನೋಡೋಣ. ನಾ ಮೊನ್ನೆ ಒಂದು ಒಗಟ್ ಹೇಳಿದ್ದೆ ರೀ, ಅದೇನಪ್ಪ ಅಂತಂದ್ರೆ, ಬಂಡೆ ಮೇಲೆ ಮಲಗುತ್ತೆ, ತಂತಿ ಮೇಲೆ ಕುಣಿಯುತ್ತೆ, ಅದೇನು ಅಂತ ಕೇಳಿದ್ದೆ ರೀ. ಅದು ಬಟ್ಟೆ ರೀ, ಬಟ್ಟೆ ವಾಶ್ ಮಾಡಿ ಒಣಗಾಕೋದ್ರಿ. ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರಿ. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಏನದು? ಏ ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ ಬಾಬಾ. ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಅವ್ರಿ ಕಾಳದ ಸಾರು ಮಾಡ್ಯಾಳ, ತಿನ್ನಕ್ಕೆ ಹೋಗುಂಬ. ಏ ತಿನ್ನೋದಿದ್ದೇ ಇರ್ತೈತ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ. ನಾಗರತ್ನ ಅವ್ರು ಮೆಸೇಜ್ ಕಳಿಸಿದ್ರು, ಸೌಮ್ಯ ಅವ್ರದ್ದು ಬರ್ತಡೇ ಇದೆ ಅಂತೇಳಿ, ಹುಟ್ಟುಹಬ್ಬದ ಶುಭಾಶಯಗಳು ಸೌಮ್ಯ ಅವರೇ. ರವೀಂದ್ರ ಪಾಟೀಲ್ ಪುಣೆಯಿಂದ ಮೆಸೇಜ್ ಕಳಿಸಿದ್ರು, ಅವ್ರ ಮಗಳು ಪ್ರಿಯಾಂಕಾ ಅವ್ರದ್ದು ಬರ್ತಡೇ ಇದೆ ಅಂತೇಳಿ, ಹುಟ್ಟುಹಬ್ಬದ ಶುಭಾಶಯಗಳು ಪ್ರಿಯಾಂಕಾ ಅವರೇ. ಗೌತಮ್ ಅವ್ರು ಮೆಸೇಜ್ ಕಳಿಸಿದ್ರು, ಅವ್ರದೇ ಬರ್ತಡೇ ಇದೆ ಅಂಥೇಳಿ, ಹುಟ್ಟುಹಬ್ಬದ ಶುಭಾಶಯಗಳು ಗೌತಮ್ ಅವರೇ. ದತ್ತಾ ಕಂಬಳಿ ಅವರು ಕಳಿಸಿದ್ರು, ಪ್ರಿಯಾ ಅವ್ರದ್ದು ಬರ್ತಡೇ ಇದೆ ಅಂಥೇಳಿ, ಹುಟ್ಟುಹಬ್ಬದ ಶುಭಾಶಯಗಳು ಪ್ರಿಯಾ ಅವರೇ. ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಶರಣಾರ್ಥಿ.